ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ವಾತಂತ್ರ್ಯೋತ್ಸವದ ದಿವಸ ಅಂತ ಹೇಳಿದ ತಕ್ಷಣವೇ ನಮ್ಮ ಬುದ್ಧಿ 80 ವರ್ಷದ ಹಿಂದೆ ಹೊರಟೋಗುತ್ತೆ. ಯಾಕೆಂದರೆ 1942 ಅದು ಕ್ವಿಟ್ ಇಂಡಿಯಾ ಚಳುವಳಿ. ಆಗ ನಾವು 10 ವರ್ಷದ ಹುಡುಗರು, 8-9 ವರ್ಷದ ಹುಡುಗರು, ಖಾದಿ ಟೋಪಿ, ಗಾಂಧಿ ಟೋಪಿ, ಅದನ್ನು ಗಾಂಧಿ ಟೋಪಿ ಅಂತ ಇದ್ವಿ. ಆ ಗಾಂಧಿ ಟೋಪಿ ಹಾಕ್ಕೊಂಡು, ಬಿಳಿ ಶರ್ಟು, ಬಿಳಿ ಪೈಜಾಮ ಹಾಕ್ಕೊಂಡು ಬಂದು ನಮ್ಮನ್ನು ಒಂದು 5-6 ಜನ ಹುಡುಗರು, ಸ್ಕೂಲ್ ಹುಡುಗರನ್ನೆಲ್ಲ ಸೇರಿಸಿ ನಮ್ಮ ಜೋಬ್ಗಳಿಗೆ ನಿಂಬೆ ಹುಳಿ ಪೆಪರ್ಮೆಂಟು ಅಂತ ಬರ್ತಾಯಿತ್ತು ಆಗಿನ ಕಾಲದಲ್ಲಿ. ಅದನ್ನು ಜೋಬಿಗೆ ತುರುಕಿ ಅದನ್ನು ನಾವು ಹೇಳ್ದಂಗೆ ನೀವು ಕೇಳಬೇಕು ಅನ್ನೋರು. ಏನು ಹೇಳಬೇಕು ನಾವು ಅಂತ, ಏನೂ ಇಲ್ಲ, ನಾವು ಬ್ರಿಟಿಷರೇ ಅಂತ ಕೂಗ್ತೀವಿ, ನೀವು ಇಂಡಿಯಾ ಬಿಟ್ಟು ತೊಲಗಿ ಅಂತ ಹೇಳಬೇಕು. ಆಮೇಲೆ ಬ್ರಿಟಿಷರ್ಸ್ ಅಂತೀವಿ, ನೀವು ಡೌನ್ ಡೌನ್ ಅನ್ನಬೇಕು. ಈ ಥರ ಎಲ್ಲ ನೀವು ಹೇಳಬೇಕು ನಮ್ಮ ಜೊತೆಯಲ್ಲಿ, ಪ್ರೊಸೆಕ್ಷನ್ನಲ್ಲಿ ಹೋಗಬೇಕು. ಹಾಗೆ ಅಂದರು. ಆಯಿತು ಅಂತ ಹೇಳ್ಬಿಟ್ಟು 2-3 ದಿವಸ ಪ್ರೊಸೆಕ್ಷನ್ನಲ್ಲಿ ಹೋಗಿ ಏನೂ ಆಗಲಿಲ್ಲ. ಆಮೇಲೆ ಒಂದು ದಿವಸ ಏನು ಮಾಡಿದ್ರು, ಅವ್ರಿಗೆ ಒಂದು ಮಡಿಕೆ ಕೊಟ್ಟರು ನಮ್ಮ ಕೈಗೆ, ಇಬ್ಬರು ಹುಡುಗರು ಕೈಗೆ, ನಾವೆಲ್ಲ 3 ಜನ ಸೇರಿ ಇಬ್ಬರು ಕೈಗೆ ಮಡಿಕೆ ಕೊಟ್ಟರು, ಅದರಲ್ಲಿ ಸುಣ್ಣದ ನೀರು ತುಂಬಿತ್ತು. ನನ್ನ ಕೈಗೆ ಒಂದು ಪರಿಕೈ ಕಟ್ಟಿದ್ದು ಕೋಲ್ ಕೊಟ್ಟರು, ನನಗೆ ಉದ್ದ ಕೋಲು ಕೊಟ್ಬಿಟ್ಟು. ಅವರೆಲ್ಲ ಯಾರೂ ಹತ್ತಿರ ಬರಲಿಲ್ಲ ನಮಗೆ. ಅಲ್ಲೊಂದು ಮೈಸೂರಿನಲ್ಲಿ, ನಾವೆಲ್ಲ ಮೈಸೂರಿನವರು, ಮೈಸೂರಿನಲ್ಲಿ ಹ್ಯಾಮಿಲ್ಟನ್ ಬಿಲ್ಡಿಂಗ್ ಅಂತ ಒಂದಿತ್ತು, ಅದು ಈಗಲೂ ಇದೆ, ಪೋಸ್ಟ್ ಆಫೀಸ್. ಅದು ಹ್ಯಾಮಿಲ್ಟನ್ ಬಿಲ್ಡಿಂಗಿಗೆ ನೀವು ಈ ಸುಣ್ಣದಲ್ಲಿ, ಈ ಪರಕೆನ ಸುಣ್ಣದ ನೀರಿನಲ್ಲಿ ಅದ್ದಿ ಅದಕ್ಕೆ ಹೊಡಿಬೇಕು ಅಂದ. ಅದಕ್ಕೆ ನಾನು ಕೇಳಿದೆ, ನನ್ನ ಬುದ್ಧಿ ಆಗಲೇ ಒಂದು ಚುರು ಚುರುಕಾಗಿತ್ತು. ನಮ್ಮನ್ನು ಯಾಕೆ ಹೇಳ್ತಾ ಇದ್ರಲ್ಲ, ನೀವು ಹೊಡಿಬೋದಲ್ಲ, ನಮಗೆ ಈ ಕೋಲಿಲ್ಲ ಹೇಳುತ್ತಾ ಭಾಳ ಕಷ್ಟ ಆಗ್ತಾ ಇದೆ. ಹಾಗೆ ಅಂದೆ, ಇಲ್ಲ ಇಲ್ಲ, ಅದಕ್ಕೊಂದು ಕಾರಣ ಇದೆಪ್ಪ, ನಮ್ಮ ಬ್ರಿಟಿಷ್ ಪೊಲೀಸ್ನವರಲ್ಲಿದ್ದಾರಲ್ಲ, ಅವರು ಮಕ್ಕಳನ್ನ ಹಿಡಿಯೋದಿಲ್ಲ, ಅವ್ರನ್ನ ಜೈಲ್ಗೆ ಹಾಕೋದಿಲ್ಲ. ನಾವು ಹೋದರೆ ನಮ್ಮನ್ನು ಹಿಡ್ಕೊಂಡೋಗಿ ಜೈಲ್ಗೆ ಹಾಕ್ಬಿಡ್ತಾರೆ, ನಮಗೆ ಆಮೇಲೆ ಏನು ಮಾಡೋಕ್ಕಾಗೋದೇ ಇಲ್ಲ. ಆ ಥರಕ್ಕ ಅದಕ್ಕೋಸ್ಕರ ನಿಮ್ಮನ್ನು ಕಳ್ದು ನೀವು ಧೈರ್ಯವಾಗಿ ಹೋಗಿ ಮಾಡಿ ಅಂದರು. ನಾವು ಅದು ಗೊತ್ತಾಯ್ತು ಕರೆಕ್ಟಾಯಿತು ಅಂತ ಹೇಳ್ಬಿಟ್ಟು ಹೋದ್ವಿ. ಹೋದ್ಬಿಟ್ಟು ಆ ಹ್ಯಾಮಿಲ್ಟನ್ ಬಿಲ್ಡಿಂಗಿಗೆ ಸುಣ್ಣ ಹೊಡಿಯೋಕೆ ನೋಡಿದ್ವಿ. ಅಲ್ಲಿ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ನು, ಈ ಬಿಲ್ಡಿಂಗ್ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್, ಅಲ್ಲಿಂದ ಅಲ್ಲಿ ಪೊಲೀಸ್ನವ್ರು ರೋಡ್ ಬಂದರು ನೋಡಿ. ವಾರ್ಡ್ ಬಂದಿದ್ದೇನೆ, ಅವ್ರಿಗೆ ಗೊತ್ತಾಗಲಿಲ್ಲ ನಾನು ಮಕ್ಕಳೆಲ್ಲ ಬಂದಿದ್ದರಿಂದ ಅವರಷ್ಟು ನಿಗಾ ಇಟ್ಟಿರಲಿಲ್ಲ. ದೊಡ್ಡವ್ರು ಬಂದಿದ್ದರೆ ನಿಗಾ ಇರೋದು, ಆ ಹುಡುಗರು ಏನೋ ಬಂದಿದ್ದಾರೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ಕೊ ಯಾವಾಗ ಇದಕ್ಕೆ ಬಂತೋ ಲಾಟಿನಲ್ಲಿ ಬಿಟ್ಟರು ನೋಡಿ ನಮ್ಮನ್ನು. ನಾವು ಸ್ವಾತಂತ್ರ್ಯ ಹೋರಾಟಗಾರರಾಗಿರಲಿಲ್ಲ ಆ ಟೈಮ್ನಲ್ಲಿ, ಸ್ವಾತಂತ್ರ್ಯ ಹಾರಾಟಗಾರರಾಗಿದ್ವಿ ನಾವು. ಓಡೋಡಿ ಬಂದುಬಿಟ್ಟು ಅಲ್ಲಿಂದ ಓಡಾಟಗಾರರಾಗಿದ್ದೀವಿ ನಾವು. ಆ ಥರ ನಮ್ಮ ಚಿಕ್ಕ ವಯಸ್ಸಿಗೆ ನಾವು ಹೊರಟೋಗ್ತೀವಿ ಸ್ವಾತಂತ್ರ್ಯೋತ್ಸವ ಅಂದರೆ. ಅದೇ ಆ 42ರಲ್ಲೇ ನನಗೆ ಪುಣ್ಯ ಏನು ಅಂತಂದರೆ, ಟೌನ್ ಹಾಲಲ್ಲಿ, ಮೈಸೂರು ಟೌನ್ ಹಾಲಲ್ಲಿ ಗಾಂಧೀಜಿಯವರು, ನೆಹರು ಅವರು, ಪಟೇಲ್ ಅವರು, ಆಜಾದ್ ಅವರು, ಆಮೇಲೆ ನಮ್ಮ ಎಚ್ ಸಿ ದಾಸಪ್ಪನವರು, ನಮ್ಮ ಮೈಸೂರಿನವರು, ಈ ಥರ ಇವರುಗಳೆಲ್ಲ ಅಲ್ಲಿ ಸ್ಪೀಚ್ ಮಾಡಿದ್ರು. ನಾವು ನಮ್ಮ ಹುಡುಗರನ್ನೆಲ್ಲ ಮುನ್ನಡೆ ಕೂರ್ಸಿ, ನಮಗೆಲ್ಲ ಒಂದೊಂದು ಗಾಂಧಿ ಟೋಪಿ ಕೊರಿಸ್ಬಿಟ್ಟು ನಮ್ಮನ್ನೆಲ್ಲ ಮುಂದುಗಡೆ ಕೂರಿಸಿದ್ರು. ನಮ್ಮ ಸ್ಕೂಲ್ ಎಂಟೈರ್ ಸ್ಕೂಲ್ನ ಎಲ್ಲ ಸ್ಕೂಲ್ಗಳಿಂದ ನಾನು ಹುಡುಗರನ್ನ ಕರೆಸಿ ಮುಂದುಗಡೆ ಕೂರಿಸ್ತಿದ್ರು. ಯಾಕೆಂದರೆ ಆಗಿನ ಕಾಲದಲ್ಲಿ ನಮಗೆ ಅವ್ರಿಗೆ ಒಂದು ಹುಡುಗರಲ್ಲಿ ಒಂದು ಈ ಸ್ವಾತಂತ್ರ್ಯದ ಅಭಿಯಾನನ ತೋರಿಸ್ಬೇಕು ಅನ್ನೋದು ಐಡಿಯಾ ಇತ್ತು ಅವ್ರಿಗೆ. ಅದಕ್ಕೆ ಅದರಿಂದ ಹಾಗೆ ಮಾಡ್ತಾಯಿದ್ರು. ಹಾಗೆ ನಾವು ನಮ್ಮ ಪುಣ್ಯದಿಂದ ಅದು ನೋಡಿದ್ದೀನಿ. ಪಾರ್ಲಿಮೆಂಟ್ ಮೇಲಿನ ಧ್ವಜ ಕೆಳಗೆ ಇಳಿಯೋದನ್ನು ತೋರಿಸ್ತಾ ಇದ್ರು ನಮಗೆ, ಅದು ಫೋಟೋನಲ್ಲಿ, ಪಿಕ್ಚರ್ನಲ್ಲಿ, ಇದು ಪೇಪರ್ನಲ್ಲಿ ಫೋಟೋಗಳು ಬಂತು. ಆ ಧ್ವಜ ಇಳಿಸಿದ್ದು ಹತ್ಸಿದ್ದು ಎಲ್ಲ ಬಂದಿತ್ತು. ಅದನ್ನೆಲ್ಲ ನೋಡಿ ನಮಗೆ ಖುಷಿಯಾಯಿತು.
ಆಗ ನಮ್ಮ ನಾವು ಹೇಳಿದ್ವಲ್ಲ ಆಗಲೇ, ನಾವು ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ದೇಶ ಬಿಟ್ಟು ತೊಲಗಿ ಅಂತ ಪುಕ್ಕೊಂಡು ಹೋಗ್ತಾ ಇದ್ವಲ್ಲ ರಸ್ತೆಯಲ್ಲಿ, ಅದು ನಿಜವಾಯಿತು, ಆ ಕನಸು ನನಸಾಯಿತು. ಅದು ಆ ಸ್ವಾತಂತ್ರ್ಯ ಬಂದು ಇವತ್ತಿಗೆ 75 ವರ್ಷಗಳಾಗಿದೆ. ಇಂಥ ಒಂದು ಸಂತೋಷದ ದಿವಸ, ಇಂಥ ಒಂದು ಸಂತೋಷದ ದಿನ, ಈ ಪ್ರತಿ ಭಾರತೀಯನು ಹೆಮ್ಮೆ ಪಡಬೇಕಾದಂಥ ದಿವಸ ಈ ಸ್ವಾತಂತ್ರ್ಯದ ದಿವಸ. ಈಗಲೇ ಘರ್ ಘರ್ ತಿರಂಗ ಅಂತ ಅಭಿಯಾನ ನಡೀತಾ ಇದೆ, ಅದರ ಪ್ರತಿಯೊಬ್ಬರ ಮನೆಯಲ್ಲೂ ತಿರಂಗ ಧ್ವಜವನ್ನು ಹಾಕಬೇಕು. ನಾನು ಅದನ್ನು ಮಾತ್ರ ಹೇಳಲ್ಲ, ಪ್ರತಿಯೊಬ್ಬ ಮನುಷ್ಯನ ಮನದಲ್ಲೂ ಆ ತಿರಂಗ ಓಡಾಡ್ತಾ ಇರಬೇಕು. ಆ ನಮ್ಮ ಮೂರು ಕಲರ್ಗಳಿದೆಯಲ್ಲಿ, ಕಾವಿ, ಬಿಳಿ ಮತ್ತು ಹಸಿರು, ಆ ಮೂರು ಬಣ್ಣಗಳು ಪ್ರತಿಯೊಬ್ಬನ ಮನುಷ್ಯನಲ್ಲೂ ಅದು ಏನು ತೋರಿಸುತ್ತೆ, ಕಾವಿ ಅನ್ನೋದು ನಿಸ್ವಾರ್ಥ ತೋರಿಸುತ್ತೆ, ಬಿಳಿ ಶುದ್ಧತೆ ತೋರಿಸುತ್ತೆ, ಹಸಿರು ಸಮೃದ್ಧಿಯನ್ನು ತೋರಿಸುತ್ತೆ. ಈ ಮೂರು ಕಲಿಕೆಯೇ ಭಾರತ. ಆ ಮೂರು ಕಲಿಕೆಯ ಭಾರತ ನಮ್ಮದಾಗಲಿ. ಪ್ರತಿಯೊಬ್ಬರ ಮನುಷ್ಯನಲ್ಲೂ ಈ ತಿರಂಗ ಎಂದೆಂದಿಗೂ ನಿರಂತರವಾಗಿ ಓಡಾಡ್ತಾ ಇರಲಿ ಅನ್ನೋದೇ ನನ್ನ ಆಸೆ, ಅಭಿಲಾಷೆ, ಪ್ರಾರ್ಥನೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.